ಹಲೋ, ಯಾರ ನೀನ? ನಮಸ್ಕಾರ. ಆಹಾರೋತ್ರವ್ರಿಗೆ ನಂಗೆ ಟೈಮ್ ಇಲ್ಲ, ನಮಸ್ಕಾರ ಬೇಡ. ನಮಸ್ಕಾರ. ದೇವರಿಗೆ ಹೋಗ್ತೇನೆ, ನಮಸ್ಕಾರ. ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮನಗಳು. ಹ್ಞೂ, ನಮ್ಮ ಉತ್ತಮ ಪಾದಗಳಿಗೆ. ನಾವು ರಾಯಚೂರಿಂದ ಮಾತಾಡ್ತಾ ಇರೋದು. ಹ್ಞೂ, ಸರಸ್ವತಿ ಪುತ್ರಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು. ಬೇಡ್ವಾ, ಹೋಗಳು ಬೇಡ. ಹೊಗಳದಲ್ಲ ಗುರುಗಳೇ, ಇದ್ದಿದ್ದು ಇದ್ದಂಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಗಂತೂ ಏನ್ ಸಾಲ ಸೂಲ ಏನು ಇಲ್ಲ ಗುರುಗಳೇ. ನಾವು ಮಾಡಿದ ವಿಚಾರ ಏನಂದ್ರೆ, ಏನೋ ಒಂದು ವೈಯಕ್ತಿಕವಾಗಿ ಕೇಳೋ ವಿಷಯಕ್ಕೆ ಮಾಡಿದೆ ಗುರುಗಳೇ. ಏನ್ ದಯವಿಟ್ಟು ದಯವಿಟ್ಟು ಮಾತಾಡಿದ್ರು ಫೇಸ್ಬುಕ್ ಅಲ್ಲಿ ಬರುತ್ತೆ. ಬರ್ಲಿ ಬರ್ಲಿ ಗುರುಗಳೇ, ಬರ್ಲಿ, ತೊಂದರೆ ಇಲ್ಲ. ಫಸ್ಟ್ ನಾವು ಗುರುಗಳೇ ಬಂದ್ಬಿಟ್ಟು 10th ಸ್ಟ್ಯಾಂಡರ್ಡ್ ನಾನು ಓದಿದ್ದು. ತಿಳಿದೇ ಇರೋ ವಯಸ್ಸಲ್ಲಿ ಗೊತ್ತಿಲ್ದಂಗೆ ದುಶ್ಚಟಗಳು ಮಾಡಿ ಕುಡ್ತಾ ಗಿಡ್ತಾ ಎಲ್ಲ ಮಾಡಿ 8 ರಿಂದ 10 ಲಕ್ಷ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಬಿಟ್ಟಿದ್ದೆ ಗುರುಗಳೇ. ರಾಯಚೂರಿಂದ ತುಮಕೂರಲ್ಲಿ ಇದೀನಿ ಗುರುಗಳೇ. ಈಗ ನಾನು ಇಲ್ಲಿ ಬಂದು 2017-16ಕ್ಕೆ ಬಂದೆ. ಇವತ್ತಿನ ದಿನ ನಾನು ಎಲ್ಲ ಕುಡ್ತಾ ಗಿಡ್ತಾ ಎಲ್ಲಾ ಚಟಗಳನ್ನು ಬಿಟ್ಟು ಬಿಟ್ಟು 5-6 ವರ್ಷ ಆಯ್ತು ಗುರುಗಳೇ, ಯಾವ ಚಟಗಳಿಲ್ಲ. ಬಿಟ್ಟ ಮೇಲೆ ಎಲ್ಲಾ ಸಾಲಗಳು ಮುಟ್ಸಿ ಹತ್ತತ್ರ ಅಂದ್ರೆ ಒಂದು 50ರಿಂದ 60 ಲಕ್ಷವರೆಗೂ ಪ್ರಾಪರ್ಟಿ ಮಾಡಿದ್ದೀನಿ ಗುರುಗಳೇ. ನಾನ್ ಮಾಡೋದು ಕಾಂಟ್ರಾಕ್ಟರ್ ವ್ಯವಹಾರ ಗುರುಗಳೇ, ಕಾಂಟ್ರಾಕ್ಟರ್ ಬಿಸ್ನೆಸ್ ಮಾಡ್ತೀನಿ ಗುರುಗಳೇ. ಕಾಂಟ್ರಾಕ್ಟರ್ ಅಲ್ಲಿ ಕೈ ಏಯ್, ಸುಟ್ಕೊಂಡಿದ್ದೆ. ಯಾವನ ಗುರು? ನೀವು ನಮ್ಮ ಗುರುಗಳು ಏಯ್ ಇಡಲ್ಲೇ, ನಿಮ್ಮ ಅಪ್ಪ ಗುರು. ಅಲ್ಲ, ನಮ್ಮ ಅಪ್ಪ ಗುರು ಇರ್ಬೋದು, ಬಟ್ ನಾವು ನಿಮ್ ವಿಡಿಯೋ ನೋಡಿ 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 ನಾವು ಗುರುಗಳೇ. ನೋಡ, ನಿನ್ ಫೋನ್ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ನೀನ್ ಅಹೋರಾತ್ರ ಅಂತ ಕರಿ, ಇಲ್ಲ ಅಂದ್ರೆ ನಾನು ಇಟ್ಬಿಟ್ಟು ಬ್ಲಾಕ್. ಸರಿ 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 ಅಹೋರಾತ್ರ. ಯಾಕಂದ್ರೆ ನಿಮ್ಮನ್ನ ನಾವು ಕೇಳಿ 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 ಇನ್ಫ್ಲುಯೆನ್ಸ್ ಆಗಿರೋದು, ಹಂಗಾಗಿ ನಾವು ನಿಮ್ಗೆ ಮಾತಾಡ್ಲೇಬೇಕು ಅಂತಂದು ಫೋನ್ ಮಾಡ್ತಾ ಇದ್ವಿ. ಒಂದ್ಸರಿ ಮಾಡ್ತೀವಿ, ಮತ್ತೆ ಮರ್ದಿವಸ ಫೋನ್ ಮಾಡ್ತೀವಿ ಯಾರ ಹತ್ರ ಅವ್ರೆ. ಓಕೆ, ಅವ್ರ ಹತ್ರ ಅವ್ರೆ, ಅವರೇ ಇಲ್ಲ, ಅವ್ರ ಹತ್ರ ಪ್ರೀತಿ. ಅವ್ರ ಹತ್ರ ಸ್ವಲ್ಪ ನಮ್ ಬಗ್ಗೆ ಏನಾದ್ರೂ ಹೇಳೋದಿದ್ರೆ ಸ್ವಲ್ಪ ದಯವಿಟ್ಟು ಹೇಳಿದ್ರೆ ಅದೇ ರೀತಿಲಿ ಏನ್ ಪಾಲ್ಸ್ಕೊಂಡು ಹೇಳಿದೆ? ಹೋಗ್ತೀವಿ. ಅದೇನೋ ಅಂತಾರಲ್ಲ, ಅದು ಬೆಂಕಿ ಹೊಂಡ, ಹೌದು ನೀರಿನ ಅಂಡ, ಹೌದು ಎಲ್ಲ ದಾಟಿ ದಡ ಸೇರಿ. ಇನ್ನೇನ್ ಕೇಳದಿದೆ ನಿನಗೆ? ನೀನ್ ಇವಾಗ ತುಂಬಾ ಸೇಫ್ ಆಗಿದ್ಯಾ? ಹೌದು ಹೌದು, ಖಂಡಿತ ಖಂಡಿತ. ಅವ್ರ ಹತ್ರ ನೀನು ಇವಾಗ 50 ವರ್ಷದವರೆಗೂ ಹೌದು ಸಂಸಾರಕ್ಕೆ ಏನ್ ಬೇಕೋ ಹೆಂಡತಿ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಹೌದು ಅವ್ರ ಹತ್ರ ನೀನು ದೇಶಕ್ಕೋಸ್ಕರ ಅರ್ಪಣೆ ಮಾಡು. ಖಂಡಿತ ಖಂಡಿತ. ಮತ್ತೆ ಅವ್ರ ಹತ್ರ ಸಂಸಾರನು ನೋಡು, ರಾಜಂತರ ಬದುಕು, ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬೇಡ. ಹೌದು ನಿನ್ ಜೀವನ ಸಾರ್ಥಕ ಆಗತ್ತೆ. 9 ತಿಂಗಳು ತಾಯಿ ಗರ್ಭದಲ್ಲಿ ಮುದ್ರಕೊಂಡು ಕೂತ್ಕೊಂಡು ತಪಸ್ ಹೌದು ಮಾಡಿ ಬಂದಿರೋದು ಏನಕ್ಕೋ ಕೊನೆವರೆಗೂ ಹಣ ಹೌದು ಎಣ್ಸಕ್ಕೆನಾ? ಥೂ. ಹೌದು 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 ಹೌದು, ಖಂಡಿತ ಖಂಡಿತ. ನನಗೂ 3 ಮಕ್ಳು ಅವ್ರ ಹತ್ರ ಅವ್ರೆ, ಮೂರು ಅವ್ರೆಲ್ಲ ನಾರ್ಮಲ್ ಡಿಗ್ರಿ. ಅವರೆಲ್ಲ ನಿನ್ನ ಹತ್ರ 1 ಪೈಸಾ ಕೇಳಲ್ಲ. ಹೌದು ಅವರಾಗ ಅವ್ರ ಮೇಲ್ ಬರ್ತಾರ ನೋಡು, ಖಂಡಿತ ಖಂಡಿತ. ಸ್ವಾಭಿಮಾನಿಗಳು ಮಕ್ಳು ಅವರು. ಹೌದಾ? ಮೂರು ಗಂಡ ಮಕ್ಳೆ, ಮೂರು ನಾರ್ಮಲ್ ಅವ್ರ ಹತ್ರ ಅವ್ರೆ. ನನ್ಗೆ ಮಕ್ಳು ಯಾವ್ದು ಸಿಜನಿಂಗ್ ಗಿಜನ್ ಅಂತದ್ ಯಾವ್ದು ಆಗಿಲ್ಲ. ತಮ್ಮ ವಿಡಿಯೋಗಳು ನೋಡಿ ನೋಡಿ ಈ ಸ್ಫೂರ್ತಿ ಆಗಿದ್ದೀವಿ. ನಿನ್ನ ಕೈ ಹಿಡಿದ ಪತ್ನಿಗೆ ಕೈ ಹೌದು ತುಂಬಾ ಹಣ ಕೊಟ್ಟು, ನೋಡಮ್ಮ ಖಂಡಿತ ನನಗೋಸ್ಕರ 3 ಮಕ್ಕಳು ಕೊಟ್ಟಿದೀಯ, ತಿಂಗಳು ಹೌದು ತಿಂಗಳು ನಾನು ನಿನಗೆ ನನ್ನ ಆದಾಯದ 20% ಕೊಡ್ತೀನಿ. ಖಂಡಿತ ನೀನು ಅದು ಸಂಬಳ ಅಂತ ತಿಳ್ಕೊಂಡು ಅದ್ರ ಖರ್ಚು ವೆಚ್ಚ ಕೂಡ ನಾನು ಕೇಳಲ್ಲ. ಹೌದು ಧಾರಾಳವಾಗಿ ಬದುಕು. ಹೌದು ನೀನು ಒಳ್ಳೆತನಕ್ಕೆ ದಾನ ಧರ್ಮಗಳು ಮಾಡಿದ್ರು ನಾನು ಬೇಡ ಅನ್ನಲ್ಲ, ನಿಮ್ ಹೌದು ತಂದೆ ತಾಯಿ ಕೊಟ್ಟರು ನಾನು ಬೇಡ ಅನ್ನಲ್ಲ ಅಂತ ಹೇಳಿ ಹೌದು ಆ ಹುಡುಗಿಗೆ ಸುಖ ಕೊಡು. ಖಂಡಿತ ಖಂಡಿತ. ಅವ್ರ ಹತ್ರ ಅದೇ ಅದೇ ತರಾನೇ ಮಾಡ್ತೀನಿ. ಆಮೇಲೆ ಕೆಲವೊಂದು ನಿಮ್ದು ಸ್ಫೂರ್ತಿ ಏನಂದ್ರೆ, ಮನೆ ಕಟ್ಸಕ್ಕೆ ನಮ್ಮ ರಾಯಚೂರಲ್ಲಿ ಶುರು ಮಾಡ್ತಾ ಇದ್ದೆ, ಬಟ್ ಯಾವ್ದು ಸಾಲದ ರೂಪದಲ್ಲಿ ಯಾವ್ದು ಬ್ಯಾಂಕ್ ಲೋನ್ ಯಾವ್ದು ತೆಗಿತಾ ಇಲ್ಲ. ಅವ್ರ ಹತ್ರ ಮನೆ ಪೂಜೆ ಗೀಜೆ 14ಕ್ಕೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೀವಿ, ಬಸವನ್ ಜಯಂತಿ ದಿನ. ಅಂದ್ರೆ ನಾವು ಮಾಡ್ತಿರೋ ಕನ್ಸ್ಟ್ರಕ್ಷನ್ ಬಿಲ್ ಅಲ್ಲಿ ಹಂತ ಹಂತವಾಗಿ ಬಂದಂತ ಹಣದಲ್ಲೇ ಮನೆ ಮುಗಿಸ್ತೀವಿ. ಅದು 2 ವರ್ಷ ಆಗಿರ್ಬೋದು, 5 ವರ್ಷ ಆಗಿರ್ಬೋದು. 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ, ಮೊದಲು ಆಗ್ಲಿ ಹೌದು ನಿಮ್ದು ಸ್ವಲ್ಪ ನಿಂತ್ಕೋತಾ ಇದೆ ಮನೆ ಕೆಲಸ. ಯಾಕೆ ಅಂದ್ರೆ ಹೌದು ನೀನು ರಾಯಚೂರ್ನ ನಗರೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಪರ್ಮಿಷನ್ ಕೇಳಲಿಲ್ಲ, ಮತ್ತೆ ರಾಯಚೂರ್ನ ನಗರ ಗ್ರಾಮ ದೇವತೆ ಅವ್ರ ಇಬ್ಬರ ಹತ್ರ ಹೋಗ್ಬಿಟ್ಟು ನಾನು ನಿಮ್ದೇ ಊರಲ್ಲಿ ಒಂದು ಮನೆ ಕಟ್ತಾ ಇದ್ದೀನಿ, ನಿಮ್ ಅನುಮತಿ ಕೊಡಿ ಅಂತ ಕೇಳಲಿಲ್ಲ. ಅದಕ್ಕೆ ಹೌದು ಅಡಚಣೆಗಳು ಬರ್ತಾ ಇದೆ, ಹೋಗಿ ಅದನ್ನ ಹೌದು ಮುಗಿಸ್ಕೊಂಡ್ ಬಾ. ಓಕೆ, ಖಂಡಿತ ಖಂಡಿತ. ಜನವರಿಯಿಂದ ಮಾಡ್ಬೇಕು 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 ಅಂದ್ರೆ 4-5 ತಿಂಗಳು ಆಗೋಯ್ತು, ಆಗ್ಲೇ ಇಲ್ಲ. ಪೂಜೆನೇ ಆಗ್ಲಿಲ್ಲ ಮನೆಯದು, ಪಾಯ ಪೂಜೆನೇ ಅದನ್ನ ಆಗ್ಲಿಲ್ಲ. ಮಾಡು, ಬೆಳಗ್ಗೆ ಹೊರಟು. ಇಮ್ಮಿಡಿಯೇಟ್ಲಿ ಪೂಜೆ ಆಗುತ್ತೆ. ಓಕೆ ಹೌದಾ? ಓಕೆ ಓಕೆ ಓಕೆ. ಅವ್ರ ಹತ್ರ ಅದಕ್ಕೆ ಸ್ವಲ್ಪ ನಿಮ್ದು ಆಶೀರ್ವಾದ ಇರ್ಲಿ, ಯಾಕಂದ್ರೆ ಪಂಡಿತರು ನೀವು, ಅದರಲ್ಲಿ ಯಾವ್ದಕ್ಕೂ ತಪ್ಪಿಲ್ಲ. ಯಾಕಂದ್ರೆ ನಿಮ್ದು ಪ್ರತಿಯೊಂದು ನೋಡಿ ಸ್ಫೂರ್ತಿ, ಇಡೀ ನಮ್ಮ ಕುಟುಂಬ ನೋಡ್ತಾ ಇರ್ತೀವಿ. ನಾನು ನಮ್ಮ ಮಿಸ್ಸಸ್ ನೋಡು ಯಾವ ಖಂಡಿತ ತರ.
ಏ ಊರವ್ರ ಹತ್ರ ಎಲ್ಲ ಉಗಿಸ್ಕೋತಾ ಇರ್ತಾರೆ, ನೀನು ಪಂಡಿತ ಅಂತ ಹೇಳ್ತಿರ್ಲೋ ಕತ್ತೆ. ಇಲ್ಲ 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 ಕಂಡ ಅಲ್ಲ, ನಿಜವಾಗ್ಲೂ ಹೇಳ್ತೀವಿ. ಮೊನ್ನೆ ಯಾವ್ದೋ ಒಂದು ರೇಷ್ಮೆ ಸೀರೆ ಇದನ್ನ, ರೇಷ್ಮೆ ಸೀರೆ ರೇಷ್ಮೆ ಪಂಚ ಲೈಫ್ ಅಲ್ಲಿ ಉಡ್ಬಾರ್ದನ್ ಡಿಸೈಡ್ ಆಗಿದೀವಿ. ಅದು ನೀವು ಒಂದು ವಿಡಿಯೋದಲ್ಲಿ 3 ಲಕ್ಷ 4 ಲಕ್ಷ ಹುಳಗಳನ್ನ ಬೇಯಿಸ್ಬಿಟ್ಟು ಅದ್ರಿಂದ ರೇಷ್ಮೆ ಮಾಡ್ಕೊಂಡು ಹಾಕೊಳ್ಳೋದ್ ಬೇಕಾ ಅಂತಂದ್ ಏನ್ ಹೇಳಿದ್ರಲ್ಲ, ಅದು ಮನ ತಟ್ಬಿಡ್ತು ನಮ್ ನೀನು ಹೇಳ ದೇವರು ಹೌದು ತಿನ್ನೋಕಾದ್ರೂ ನೀನು ರೇಷ್ಮೆ ಹುಳನ ಕೊಂದು ಹೌದು ತಿಂದ್ಬಿಡು, ನಿನಗೆ ಹೌದು ಪಾಪ ತಟ್ಟಲ್ಲ, ಹೌದು ಹೌದು ತಿನ್ನೋದು ಇಲ್ಲ ಅದನ್ನು ಹೌದು ಬದುಕೋಗ್ಬಿಡಲ್ಲ. ನೀನ್ ಹೌದು ಯಾವಾಗ್ಲೋ ವರ್ಷಕ್ಕೊಂದ್ಸಲ ಉಡೋದಕ್ಕೆ 1 ಲಕ್ಷ ಹುಳುಗಳನ್ನ ಕೊಂದ್ರು, ಅದೇನು ದೇವಸ್ಥಾನದಲ್ಲಿ ನಾನ್ ವೆಜ್ ಇಡೋಂಗಿಲ್ಲ ಅಂತ ಗೊತ್ತಲ್ವಾ? ಯಾಕೆ ಹೌದು ಇಡೋಂಗಿಲ್ಲ ಅಂದ್ರೆ ಪ್ರಾಣಿಗೆ ತೊಂದರೆ ಆಗತ್ತೆ ಅಂತ ಮಾಡಿದ್ದಾರೆ ರೂಲ್. ಹೌದು ಅದೇ ಹೌದು ದೇವರಿಗೆ ಲಕ್ಷಾಂತರ ಕ್ರಿಮಿಗಳನ್ನ ಹೌದು ಕೊಂದಿರುವಂತ ವಸ್ತ್ರನ ಉಡ್ಸೋದ್ ಹೆಂಗೆ? ಹೌದು ಹೌದು ಖಂಡಿತ ಖಂಡಿತ ಮಹಾ ಶಾಪದ ಗುರಿ ಇಲ್ಲ, ಆಗ್ತೀವಿ ನಾವು. ಒಂದೇನಂದ್ರೆ ದೇವರು ಹೌದು ಏನಾದ್ರೂ ತಿನ್ನೋದಿರ್ಲಿ ಅವ್ರನ್ನ ಈಕ್ವಲ್ ಆಗಿ ಇಷ್ಟಪಡ್ತಾನೆ, ಭೇದ ಭಾವ ಇಲ್ಲದೆ. ಖಂಡಿತ ಖಂಡಿತ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಈಕ್ವಲ್ ಆಗಿ ಇಷ್ಟಪಡ್ತಾರೆ ದೇವರು. ನೀನ್ ತಿನ್ನೋ ಹೌದು ಪಾಪ ಪುಣ್ಯ ನಿನಗೆ ಸಲ್ಲದಷ್ಟೇ. ಖಂಡಿತ ಖಂಡಿತ ಅವ್ರ ಹತ್ರ ಇವಾಗ ದೇವಸ್ಥಾನದ ಗರ್ಭಗುಡಿಯ ಗೋಡೆ ಮೇಲಿರುವ ಹಲ್ಲಿ ಹುಳ ತಿನ್ನಲ್ವಿನ? ತಿನ್ನುತ್ತೆ 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 ತಿನ್ನುತ್ತೆ. ಮತ್ತೆ ಅದಕ್ಕೆ ಯಾಕೆ ಪ್ರವೇಶ? ಹೌದು 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 ಗರ್ಭಗುಡಿ ಪ್ರವೇಶ ನಮ್ಗೆ ಇಲ್ಲ ಅಂತಾರಲ್ಲ, ಹೌದು ಬೆಕ್ಕು ನಾಯಿ ಇಲಿಗಳಿಗೆ ಯಾಕೆ ಪ್ರವೇಶ? ನಾಯಿಗೇನೋ ಬಿಡಲಪ್ಪ, ಬೆಕ್ಕುಗಳ ಪ್ರವೇಶ. ಹೌದು 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 ತಿರುಪತಿ ಹೌದು ದೇವಸ್ಥಾನದ ಗರ್ಭಗುಡಿ ಒಳಗೆ 20 ಬೆಕ್ಕಿದೆ. ಹೌದು ಹೆಂಗೆ ಆ ಬೆಕ್ಕು ಇಲಿ ತಿನ್ನೋದಕ್ಕೆ? ಇಲಿ ಯಾಕೆ ದೇವರ ರೇಷ್ಮೆ ವಸ್ತ್ರಗಳನ್ನ ಕಡಿಯುತ್ತೆ ಅಂತೇಳಿ ಅಲ್ಲಿ ಬೆಕ್ಕು ಸಾಕಿದ್ರು. ಹೌದು ಆ ಇಲಿನ ಬಯಕೆ ಇಲಿಗಳು ಬರಬಾರ್ದು ಅಂತ. ಖಂಡಿತ ಇನ್ನಲ್ಲಿ ಇನ್ನು ಅಲ್ಲಿ ಫಸ್ಟ್ ನಾನ್ ವೆಜಿಟೇರಿಯನ್ ಪ್ರವೇಶ ಕೊಟ್ಟಂಗಾಯ್ತಲ್ಲ. ಹೌದು ಹೌದು ನೋಡಿ, ಹೌದು ಇದೆಲ್ಲ ಮನುಷ್ಯ ಮಾಡ್ಕೊಂಡಿರೋದು. ಖಂಡಿತ ಹಿಂದಿನ ಅವ್ರ ಹತ್ರ ಕಾಲದಲ್ಲಿ ಹೌದು ಪ್ರತಿಯೊಬ್ಬ ಮನುಷ್ಯನೂ ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಗರ್ಭಗುಡಿಗೆ ಹೋಗಿ ದೇವರನ್ನ ಪಾದ ಹೌದು ಮುಟ್ಟಿ ನಮಿಸುವಂತ ಸಂಸ್ಕಾರ ಇತ್ತು. ಹೌದು ಈ ಮಧ್ಯೆ ಒಡವೆಗಳು ಒಳಗಡೆ ಸೇರ್ಬಿಟ್ಟು ಹೌದು ಜವಾಬ್ದಾರಿ ಇರ್ಲಿ ಅಂತ ಪುರೋಹಿತರು ಮಾತ್ರ ಒಳಗಡೆ ಹೋಗ್ಬೇಕು ಅಂತ ಕೆಲವು ರಾಜರು ಸಿದ್ಧಾಂತ ಮಾಡಿದ್ರು. ಹೌದು ಒಡವೆ ಹೋದ್ರೆ ಪುರೋಹಿತರೇ ಜವಾಬ್ದಾರಿ ಅಂತ. ಹೌದು ಇವಾಗ ಮಡಿ ಮೈಲ್ಗೆ ಅನ್ನಾಗ್ಬಿಟ್ಟು ನಾವು ಏನೋ ದೇವ್ರಿಗೆ ಮುಟ್ಟದವರಂತೆ ಇವ್ರು ಮುಟ್ಟುವವರಂತೆ ಅನ್ನೋ ತರ ಹೌದು ನಮ್ಮನ್ನ ಹೊರಗಡೆ ಇಟ್ಟು ಬಿಡ್ತಾರೆ. ಹೌದು ಇದು ನಾವು ಮಾಡಿರೋ ಪಾಪಗಳು. 2000 ಖಂಡಿತ ವರ್ಷದಿಂದ ಹೌದು ಶೋಷಣೆ ಮಾಡಿ ಹೌದು ಒಂದು ಮಾನವ ಜನಾಂಗನೇ ದೂರ ಇಟ್ವಿ, ಅದರ ಫಲ ಜನ ಅನುಭವಿಸ್ತಾ ಇದಾರೆ. ಇವಾಗ ಹೌದು ಅವ್ರ ಹತ್ರ ಹೌದು ಎಲ್ಲರೂ ಒಂದೇ, ಮಾನವ ಕುಲ ಒಂದೇ, ಹೌದು ವಿಶ್ವ ಮಾನವರೆಲ್ಲ ಒಂದೇ, ಹೌದು ಬಟ್ಟೆ ಎಲ್ಲ ಬಣ್ಣವಲ್ಲ, ಯಾವುದು ಹೌದು ಬೇರೆ ಭಾವ ಬಿಟ್ಟು ಎಲ್ಲರೂ ಒಂದೇ. ಪುರೋಹಿತ ತಿನ್ನೋದು ರಾಗಿ ಮುದ್ದೆನೆ, ನೀನ್ ತಿನ್ನೋದು ರಾಗಿ ಮುದ್ದೆನೆ. ರಾಗಿ ಮುದ್ದೆ ಪುರೋಹಿತನು ಮಲಮೂತ್ರ ವಿಸರ್ಜನೆ ಮಾಡ್ತಾನೆ, ನೀನು ವಿಸರ್ಜನೆ ಮಾಡ್ತೀಯ. ಹೌದು ಅದೇನೋ ಅವನಿಗಿರೋ ಮಡಿ ನಿನಗಿಲ್ಲ, ನಿನಗಿರೋ ಮಡಿ ಅವ್ರಿಗಿಲ್ಲ. ಹೌದು ಹೌದು ವೇದಗಳು ಸರ್ವ ಸಕಲ ಮಾನವರು ಒಂದೇ ಅಂತ ಹೇಳುತ್ತೆ. ಹೌದು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿ ನ ಪ್ರಿಯ ಅಂತಾನೆ ದೇವ್ರು. ನನ್ಗೆ ಎಲ್ಲರೂ ಒಂದೇ ಅಂತಾರೆ. ಖಂಡಿತ ಜಾತಿ ಗೀತಿ ಇದು ನಾವು ನಾವು ಮಾಡ್ಕೊಂಡಿರೋದು ಗುರುಗಳು. ಯಾಕೆ ಅಂದ್ರೆ ಈ ಒಬ್ರು ನೇಮಿಸ್ಬೇಕು ವಾಚ್ಮೆನ್ ತರ, ಹೌದು ಯಾರಾದ್ರೂ ಹೋಗಿ ವಿಗ್ರಹ ಜೊತೆ ತರಲೆ ಮಾಡಬಾರ್ದು ಅಂತ ಒಬ್ರು ಇರ್ಬೇಕು ಅಷ್ಟೇ, ವಿನ ಮುಟ್ಲೇಬಾರ್ದು, ಒಳಗಡೆ ಕಾಲಿಡಬಾರ್ದು. ಹೌದು ಏನು ಈ ಮನುಷ್ಯನ ಮನುಷ್ಯನೇ ಹಿಂಗ ಮಾಡಿದ್ರೆ ಹೌದು. ಆದ್ರಿಂದ ಆಮೇಲೆ ಇನ್ನೊಂದ್ ಹೌದು ಅವ್ರ ಹತ್ರ ಇನ್ನೊಂದ್ ಒಂದು ವೈಯಕ್ತಿಕವಾಗಿ ಕೇಳ್ಬೋದಾ ಅವ್ರ ಹತ್ರ? ಹೇಳು, ಫೇಸ್ಬುಕ್ ಅಲ್ಲಿ ಪರ್ಮಿಷನ್ ಬರುತ್ತೆ, ಪೂರಾ ಬರ್ಲಿ ಕರ್ನಾಟಕ ಬರ್ಲಿ ಸಿಗುತ್ತೆ. ಬರ್ಲಿ ಬರ್ಲಿ ಅವ್ರ ಹತ್ರ ರೇ, ನಮ್ ತಂದೆಯವ್ರು ಬಂದು ಪಾಕ್ನಾಕ್ ರೆಡ್ಡಿ ಲಿಂಗಾಯಿಸು ನೋಡು ಜಾತಿ ಕಾಲ್ ಅಲ್ಲ ಮಾಡ್ದ. ಅಲ್ಲ ಅಲ್ಲ, ಈಗ ನನಗೆ ನೀವ್ ಹೇಳೋದ್ರ ಮೇಲೆನೆ ಆಧಾರ ಮೇಲೆ ಇಡೀ ಕುಟುಂಬ ನಿಂತಿದೆ. ಯಾಕಂದ್ರೆ ಈಗ ನಮ್ ತಂದೆ ಬಂದು ಪಾಕ್ನಾಕ್ ರೆಡ್ಡಿಸು ಲಿಂಗಾಯಿಸು, ನಮ್ ತಾಯಿದು ಒಂದ್ ಜಾತಿ. ಅವ್ರೇನ್ ಮಾಡಿದ್ರು, ಮದ್ವೆ ಆದ್ರು, ಮದ್ವೆ ಆದ್ಮೇಲೆ ನಾನ್ ವೆಜ್ ತಿನ್ನಕ್ಕೆ ಮಾಂಸಹಾರಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ರು. ಈಗ ನಾನು ತಾಯಿ ಜಾತಿ ಒಪ್ಕೊಳ್ಳ, ತಂದೆ ಜಾತಿ ಒಪ್ಕೊಳ್ಳ ಅನ್ನೋದೇ ನನಗೆ ಇದು ಆಗ್ಬಿಟೈತೆ. ಈಗ ನಿನ್ನ ಮನಸ್ಸು, ನಿನ್ನ ಮನಸ್ಸು ಇಷ್ಟವಾದದ್ದನ್ನ ಒಪ್ಕೋ, ಜಾತಿ ಇಲ್ಲದ ವಿಶ್ವ ಮಾನವನಾಗೋ. ನಿಮ್ ತಾಯಿ ತಿನ್ನೋ ಆಹಾರ ಇಷ್ಟ ಆದ್ರೆ ತಾಯಿ ತಿನ್ನೋ ಆಹಾರ ತಿನ್ನೋ, ತಂದೆ ತಿನ್ನೋ ಆಹಾರ ಇಷ್ಟ ಆದ್ರೆ ತಂದೆ ತಿನ್ನೋ ಆಹಾರ ತಿನ್ನೋ ಅಷ್ಟೇ ವಿನ ಜಾತಿ ಒಪ್ಕೊಳ್ಳ. ಇಷ್ಟೆಲ್ಲ ರಾಮಾಯಣ ಕೇಳಿ ನನ್ನ ಹತ್ರ ನಾಟಕ ಆಡ್ತೀಯ? ನನಗೆ ಇಲ್ಲ ಜಾತಿ ಮತ ಇಲ್ಲ ಇಲ್ಲ, ನೀನು ವಿಶ್ವ ಅಲ್ಲ ಮಾನವ. ನಿಜ. ಹೌದು ಹೌದು ಅವ್ರ ಹತ್ರ ಎಲ್ಲ ನಿಮ್ ವಿಡಿಯೋಸ್ ನೋಡಿ ವಿಶ್ವ ಮಾನವರು ಆಗ್ತೀವಿ. ಅತಿ ಶೀಘ್ರದಲ್ಲಿ ನಿಮ್ ವಿಡಿಯೋಸ್ ಆಗ್ತಾ ಇರ್ತೀನಿ. ಪ್ರಾಣಿ ಪಕ್ಷಿಗಳು ಅದನ್ನು ನನ್ ಪ್ರಿಯ ಆಗ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ. ಕೋತಿ ಗೀತಿ ಎಲ್ಲರಿಗೂ ನಾನು ಹಾರ ಹಾಕಿ ಪ್ರತಿಯೊಂದು ವಿಡಿಯೋನು ನಿಮ್ಮ ಅದ್ರಲ್ಲಿ ಆಗ್ತಾ ಇರ್ತೀನಿ. ನಮ್ಗೇನ್ ನಿಮ್ ವಿಡಿಯೋ ನೋಡಿ ನೋಡಿ ಕಲ್ತಿರೋದಂದ್ರೆ, ಸಾಲ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ನ್ಯಾಯವಾಗಿ ನೀವು ದುಡಿದಿರಲ್ಲ ದೇಶಕ್ಕೂ ಸ್ವಲ್ಪ ಮೀಸಲಾಗಿಡ್ಬೇಕು, ಹೋರಾಡಿ ಅಂತ ಹೇಳ್ತಿರಲ್ಲ, ಹಂಗಾಗಿ ಬಹಳ ಇಷ್ಟ ನಿಮ್ಗೆ. ನಮ್ ಕೆಲಸ ಆಡ್ಬಾರ್ದು, ಜೂಜ್ ಆಡಿಸ್ಬಾರ್ದು, ಜೂಜ್ ಆಡಿಸೋರ್ನ ಖಂಡಿಸ್ಬೇಕು.
ಖಂಡಿಸ್ತೀವಿ, ಖಂಡಿತ ಖಂಡಿತ ಖಂಡಿಸ್ತೀವಿ. ಯಾರ ಹತ್ರ ಜೂಜಾಡೋರ್ನ ಹತ್ರನೂ ಬಿಟ್ಕೊಳಲ್ಲ ನಾವು, ಆಡೋರ್ನ ಖಂಡಿಸೇ ಖಂಡಿಸ್ತೀವಿ. ನಮ್ದು ಏನಿದ್ರೆ ಕಷ್ಟಪಟ್ಟು ದುಡಿ ತಿನ್ನು ಹೆಂಡತಿ ಮಕ್ಕಳು ಸಂಸಾರ ಸ್ವಲ್ಪ ಗುರು ಕಾಣಿಕೆ ಅಂತ ಓಡಾಡ್ಕೊಂಡಿರೋ ಅನ್ನೋದೇ ಐತೆ. ಸ್ವಲ್ಪ ನಿಮ್ಮ ಕಡೆ ಇಂತ ನಂದು ಜೀವನ ಹೆಂಗೆ ಅಂತ ಸ್ವಲ್ಪ ಕೇಳೋಣ ಅಂತ ಇಷ್ಟಪಡ್ತೀನಿ. ಹೇಳಿದ್ಮೇಲೆ ಭವಿಷ್ಯ ಕೇಳೋರ ಅವ್ರ ಹತ್ರ ನಿಮ್ಗೆ ಇಷ್ಟ ಆಗಲ್ಲ. ಅಲ್ಲ ಭವಿಷ್ಯ ಕೇಳೋರಲ್ಲ, ನಿಮ್ಮಂತ ಪಂಡಿತರು ಹತ್ರ ನಾವ್ ಮಾತಾಡ್ತಾ ಇದೀವಿ ಅಂದ್ರೆ ನಾವ್ ಯಾವ ಜನ್ಮದ ಪುಣ್ಯನೋ. ಯಾಕಂದ್ರೆ ನಾನು ಇಷ್ಟು ಮಾಡಿದ್ರೆ ಸುಳ್ಳು ಹೇಳಿದೆ, ಸಾಲ ಮಾಡಿದೆ, ಹೌದು ಜೂಜನ್ನ ಆಡದೆ, ಹೌದು ಹೆಣ್ಣನ್ನ ಗೌರವಿಸಿಕೊಂಡು ಬದುಕಿದ್ರಿ ಅಂದ್ರೆ ಹೌದು ಮತ್ತೆ ನೀನ್ ಏನು ಕೇಳೋಂಗೆ ಇಲ್ಲ, ರಾಜಯೋಗ ಅನುಭವಿಸ್ತೀಯ. ಹೌದು 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 ಹೌದು. ಅವ್ರ ಹತ್ರ ನನ್ನ ವಯಸ್ಸು 31, 31ರಲ್ಲೇ ಸಾಲ 8-10 ಲಕ್ಷ ಸಾಲಗಳು ಮಾಡ್ಕೊಂಡೆ. ಬಟ್ ನಾನೇ ಸ್ವತ್ ನಮ್ಮ ನಮ್ಮ ಕುಟುಂಬ ಎಲ್ಲ ಜೀರೋ ಲೆವೆಲ್, ಜೀರೋ ಲೆವೆಲ್ ಇಂದ ಬಂದಿರೋಂತ ವಂಶ ನಮ್ದು. ಬಟ್ ಇವತ್ತಿನ ದಿನ ನಾನು ಹೆಣ್ಣಿಂದು ಪರಸ್ರಿ ಹೆಣ್ಣಿನ ಸಂಘ ಇಲ್ಲ ನನ್ನ ಹತ್ರ, ಜೂಜಾಟ ಇಲ್ಲ, ಮತ್ತೊಂದಿಲ್ಲ, ಮದ್ಯಪಾನ ಇತ್ತು, ನಾನ್ ಸಾಲ ಮಾಡಿ ನನ್ಗೆ ಕ್ವಶನ್ ಹಾಕೊಂಡೆ, ಫ್ಯಾಮಿಲಿ ಬೇಕಾ ಮದ್ಯಪಾನ ಬೇಕಂತ. ಫ್ಯಾಮಿಲಿ ಫ್ಯಾಮಿಲಿಗಿನ ಇಂಪಾರ್ಟೆಂಟ್ ಮದ್ಯಪಾನ ಅಲ್ಲ ಅಂತ ಮದ್ಯಪಾನ ಎಲ್ಲೂ ಪ್ರಮಾಣ ಮಾಡ್ಲಿ, ಏನು ಮಾಡ್ಲಿ, ಮನಸ್ಸಾಕ್ಷಿ ಗಟ್ಟಿ ಮಾಡ್ಕೊಂಡು ಕುಡ್ತಾ ಬಿಟ್ಟು. 11 ನಿಮಿಷ ಆಗೋಯ್ತು ಬಂಗಾರು, ಹೌದು ಹೌದು ಆಗಲ್ಲ ಹೆಚ್ಚು ಮಾತಾಡ್ಬಿಡ. ಹೌದು ಧನ್ಯವಾದ. ಭವಿಷ್ಯ ತುಂಬಾ ಚೆನ್ನಾಗಿದೆ, ನಿನ್ ಮಕ್ಕಳು ನಿನ್ ಮೇಲೆ ಡಿಪೆಂಡ್ ಆಗಲ್ಲ, ನಿನ್ ಮಕ್ಕಳಿಗೆ ನೀನ್ ಮಾಡೋ ಪಾಪ ತಟ್ಟಲ್ಲ, ಯಾಕಂದ್ರೆ ನೀನ್ ಏನು ಪಾಪಾನೇ ಮಾಡಿಲ್ಲ, ನೀನ್ ಸುಖವಾಗಿರ್ತೀಯ. ಇಡು ಫೋನ್. ನಮಸ್ಕಾರ ರಾತ್ರವ್ರೆ.